ಇನ್ನು ಈಗಾಗಲೇ ಹೇಳಿದೆ ನಾನು, ಮೂರು ಪಕ್ಷಗಳು ಕೂಡ ಭರ್ಜರಿ ತಯಾರಿಯಲ್ಲಿ ತೊಡಗಿವೆ ಎಲೆಕ್ಷನ್ಗೆ. ಇನ್ನೇನು ಕೆಲವೇ ಕೆಲವು ದಿನಗಳು ಮಾತ್ರ ಬಾಕಿ ಇರುವಂತದ್ದು. ಹಾಗಾಗಿ ಬಿಜೆಪಿಯಿಂದ ಕೂಡ ಭರ್ಜರಿ ತಯಾರಿ ನಡೀತಾ ಇದೆ. ಯಾವ ರೀತಿಯ ತಯಾರಿ? ಎಲೆಕ್ಷನ್ ಡೇಟ್ ಫಿಕ್ಸ್ ಬೆನ್ನಲ್ಲೇ ಬಿಜೆಪಿಯಲ್ಲೂ ಟಿಕೆಟ್ ಟೆನ್ಷನ್ ಶುರುವಾಗಿರುವಂತದ್ದು. ಅಭ್ಯರ್ಥಿಗಳ ಆಯ್ಕೆಗೆ ಅಂತಿಮ ಹಂತದ ಕಸರತ್ತು ಬಿಜೆಪಿಯಲ್ಲಿ ನಡೀತಾ ಇದೆ. ಏಪ್ರಿಲ್ 7-8ರೊಳಗೆ ಅಭ್ಯರ್ಥಿಗಳ ಪಟ್ಟಿ ರಿಲೀಸ್ ಆಗುವಂತಹ ಸಾಧ್ಯತೆ ಇದೆ. ಈಗಾಗಲೇ ಶಾರ್ಟ್ ಲಿಸ್ಟ್ ಸಿದ್ಧಪಡಿಸಿದೆ ಬಿಜೆಪಿ. ಟಿಕೆಟ್ ಫೈನಲ್ಗೆ ಸಮಿತಿ ಕೂಡ ರಚಿಸಿದ್ದಾರೆ ನಾಯಕರು. ಹಿರಿಯ ಶಾಸಕರಿಗೆ ಶಾಕ್ ಕೊಡುತ್ತಾ ಹೈಕಮಾಂಡ್, ಬಿಜೆಪಿ ಹೈಕಮಾಂಡ್ ಹಿರಿಯ ಶಾಸಕರಿಗೆ ಶಾಕ್ ಕೊಡುತ್ತಾ ಅನ್ನುವಂಥದ್ದು ಇರುವಂತಹ ಕುತೂಹಲ, ಜೊತೆಗೆ ದೊಡ್ಡ ಪ್ರಶ್ನೆ. ಟಿಕೆಟ್ ಟೆನ್ಷನ್ ಬಿಜೆಪಿಯಲ್ಲಿ ಇರುವಂಥದ್ದು, ಯಾರಿಗೆಲ್ಲ ಟಿಕೆಟ್ ನೀಡಬೇಕು ಅನ್ನುವಂತಹ ಗೊಂದಲದಲ್ಲೇ ಇನ್ನೂ ಕೂಡ ಬಿಜೆಪಿ ಮುಂದುವರಿತಾ ಇದೆ. ಏಪ್ರಿಲ್ 7 ಹಾಗೂ 8 ಫ್ರೀಡಂ ಆಪ್ ಅಲ್ಲಿ ಕಲಿತು ಕಡಕ್ನಾಥ್ ಕೋಳಿ ಸಾಕ್ತಿದ್ದೀರಾ, ಹಾಗಾದ್ರೆ ನಿಮ್ಮ ಕೋಳಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. 8ರೊಳಗೆ ಅಭ್ಯರ್ಥಿಗಳ ಪಟ್ಟಿ ರಿಲೀಸ್ ಆಗುವಂತಹ ಸಾಧ್ಯತೆ ಇದೆ. ಈಗಾಗಲೇ ಶಾರ್ಟ್ ಲಿಸ್ಟ್ ಅನ್ನ ಬಿಜೆಪಿ ನಾಯಕರು ಸಿದ್ಧಪಡಿಸಿದ್ದಾರೆ. ಟಿಕೆಟ್ ಫೈನಲ್ಗೆ ಸಮಿತಿ ಕೂಡ ರಚಿಸಿದ್ದಾರೆ ನಾಯಕರು. ಹಿರಿಯ ಶಾಸಕರಿಗೆ ಕೋಕ್ ಕೊಡುತ್ತಾ ಹೈಕಮಾಂಡ್ ಅನ್ನುವಂಥದ್ದು ಸದ್ಯಕ್ಕೆ ಇರುವಂತಹ ಕುತೂಹಲ. ಫ್ರೀಡಂ ಆಪ್ ಅಲ್ಲಿ ಕಲಿತು ಕಡಕ್ನಾಥ್ ಕೋಳಿ ಸಾಕ್ತಿದ್ದೀರಾ, ಹಾಗಾದ್ರೆ ನಿಮ್ಮ ಕೋಳಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.